ಇಬ್ರೂ ಸುಂದರಿಯರು, ಒಬ್ರು ಬಾಳೆಗದ್ದೆ, ಇನ್ನೊಬ್ರು ಕಬ್ಬಿನ ಗದ್ದೆ. ಇಬ್ರು ಸೆಟ್ಲ್ ಆಗಿರೋದು ಬೆಂಗಳೂರು. ಇಬ್ರು ಮೂಲ ಒಂದೇ ಊರು, ಅಕ್ಕಪಕ್ಕದ ಗ್ರಾಮ ಬೇರೆ. ಇದ್ ಹೆಂಗೋ ಅವ್ರಿಗೆ ಗೊತ್ತಾಗಿ ಇಬ್ರು ಒಟ್ಟಿಗೆ ಸೇರ್ಬಿಟ್ರು. ಆಮೇಲೆ ಏನೇನಾಯ್ತು ಅಂತ ನೀವ್ ಅನ್ಕೊಂಡಿದೀರೋ ಅದ್ಯಾವ್ದು ಆಗ್ಲಿಲ್ಲ, ಆಗಿದ್ದೇ ಬೇರೆ ಅಮ್ಮ. ಅಲ್ಲ ವೇದಾಂತ, ನೀವು ಅಷ್ಟೊಂದು ಗೋಳು ಹುಯ್ಕೊಂತೀರಲ್ಲ, ನಿಮ್ಗೇನು ಅನ್ಸಲ್ವಾ? ನನಗೇನು ಅನ್ಸಲ್ಲಪ್ಪ. ಜನ ನನ್ನ ಪ್ರೀತಿಯಿಂದ ರೌಡಿ ಬೇಬಿ ಅಂತ ಕರೀತಾರೆ. ನಾವು ಅವಾಗ್ಲೇ ಹಂಗೆ. ಈ ಕೇಳ್ಬೇಕಾ, ನಾವು ಒಂಥರ ಜೀವಂತ ದಂತಕತೆ ಇದ್ದಂಗೆ. ಈ ಅಮೂಲ್ಯ ಅಂದ್ರೆ ಏನ್ ತಮಾಷೆನಾ? ವಾರೆ ವಾ. ಎಲ್ಲಿ ಸಕಲೇಶ್ಪುರ? ಕಬ್ಬಿನ ಗದ್ದೆ. ನಮ್ದು ಬಾಳೆಗದ್ದೆ. ವಾ, ಆ ಡೈಲಾಗ್ಗಳಿಗೆ ಓದ್ತಿದ್ರೇನೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಈ ಒಂದು ಫೇಮ್ ಬರುತ್ತೆ ನನಗೂ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲ ವೇದಾಂತ, ನೀವು ಅಷ್ಟೊಂದು ಗೋಳು ಹುಯ್ಕೊಂತೀರಲ್ಲ, ನಿಮ್ಗೇನು ಅನ್ಸಲ್ವಾ? ನನಗೇನು ಅನ್ಸಲ್ಲಪ್ಪ. ಆಕ್ಚುಲಿ ನಾನು ಅನ್ನೋ ಗೋಳೆ ಕೊಡಲ್ಲ, ನನಗೆ ತುಂಬ ಬಂದು ಕಿರಿಕಿರಿ ಮಾಡ್ತಿದ್ದೆ ಅವರಲ್ವಾ. ಸೊ ನಾನು ಹೇಳಿದ್ರೆ ನನ್ಗೆ ಏನು ತಪ್ಪೇ ಇಲ್ಲ ಅನ್ಕೊಳ್ತೀನಿ. ಇನ್ನು ವೇದಾಂತ್, ನಿಮ್ಮ ಥರ ಆದರೆ ಅಂದರೆ ಈ ಸೀರಿಯಸ್ನೆಸ್ಸಿಂದ ಹೊರಗಡೆ ಬಂದು ಜೋವಿಯಲ್ ಆದರೆ ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ? ಇಷ್ಟ ಆಗಲ್ಲಪ್ಪ. ಅಮೂಲ್ಯ ರೌಡಿ ಬೇಬಿ, ಒನ್ ಆ್ಯಂಡ್ ಓನ್ಲಿ ರೌಡಿ ಬೇಬಿ. ಓಕೆ, ನೀವು ರೌಡಿಸಮ್ ಮಾಡ್ತಾ ಇರಬೇಕು, ಅವರು ಬಲಿಕ ಬಕರ ಆಗ್ತಾ ಇರಬೇಕು ಅಂತಾನ? ಪಾಪ, ಇಷ್ಟೊಂದು ಎಪಿಸೋಡ್ ಆಗಿದೆಯಲ್ಲ, ನಿಮ್ಮ ಫೇವ್ರೆಟ್ ಡೈಲಾಗ್ನ ಹೇಳ್ಬಿಡಿ. ಜನ ನನ್ನ ಪ್ರೀತಿಯಿಂದ ರೌಡಿ ಬೇಬಿ ಅಂತ ಕರೀತಾರೆ. ನಾವು ಅವಾಗಲೇ ಹಂಗೆ. ಈ ಕೇಳ್ಬೇಕಾ, ನಾವು ಒಂಥರ ಜೀವಂತ ದಂತಕತೆ ಇದ್ದಂಗೆ. ಈ ಅಮೂಲ್ಯ ಅಂದರೆ ಏನು ತಮಾಷೆನಾ? ವಾರೆ ವಾ. ಓಕೆ, ಇದು ಅದಾದ್ಮೇಲೆ ಫ್ಯಾನ್ಸ್ ಯಾವಾಗ್ಲೂ ಕೇಳ್ತಾ ಇರ್ತಾರೆ, ಹಲೋ ಮಿಸ್ ಬೆಳಿಕಾಗೆ, ಇಷ್ಟನ ಕೇಳ್ತಾರೆ ಅವರು. ಅವಳು ಸಾಹಿತ್ಯನಂತೂ ಎಷ್ಟು ಹೇಟ್ ಮಾಡ್ತಾರೆ ಅಂದ್ರೆ ಪಾಪ ಅವಳು, ಅವಳು ಅದನ್ನೇ ಹೇಳ್ತಾ ಇರ್ತಾಳೆ, ನಿಜವಾಗೂ ನಾನು ಯಾಕೆ ಅಷ್ಟೊಂದು ಹೇಟ್ ಮಾಡ್ತಾರೆ ಅಂದರೆ ಅವಳಿಗೆಲ್ಲ ಅಂದರೆ ಅಷ್ಟು ಇನ್ವಾಲ್ವ್ ಆಗಿ ನೋಡ್ಬಿಟ್ಟಿದ್ದಾರೆ ಜನಗಳು. ಮೆಸೇಜ್ ಹಾಕ್ತಿರ್ತಾರೆ, ನೀನು ಆಚೆ ಬಾ, ನೀನು ಸಿಹು, ನೀನು ಮಾಡ್ತೀರಿ ಹಂಗೆ ಹಂಗೆ ಅಂತೆಲ್ಲ ಹಾಕ್ತಾರೆ ಅವಳಿಗೆ ಮೆಸೇಜ್. ಅದು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೂ ಅರ್ಥ. ನಾನು ಅದನ್ನು ಅಷ್ಟು ರೋಷಾವೇಷ ಬಂದಿದೆ ಅಂದರೆ. ಓಕೆ, ನಿಮಗೆ ನಿಮ್ಮ ಕ್ಯಾರೆಕ್ಟರ್ ಬಿಟ್ಟರೆ ಬೇರೆ ಯಾವ ಕ್ಯಾರೆಕ್ಟರ್ ಇಷ್ಟ ಸೀರಿಯಲ್ನಲ್ಲಿ? ಅಂದರೆ ನಂದು ಬಜಾರಿ ಟೈಪು, ನನ್ನ ತಂಗಿ ಅದಿತಿದ್ದು ಆಲ್ಮೋಸ್ಟ್ ಸಿಮಿಲರು. ಸೊ ಹಂಗಾಗಿ ಸ್ವಲ್ಪ ಚೇಂಜಸ್ ಇರಲಿ ಅನ್ನೋದಕ್ಕೋಸ್ಕರ ಆರತಿ ಅವ್ರ ಕ್ಯಾರೆಕ್ಟ್ರು ಇಷ್ಟ, ಯಾಕಂದರೆ ಅವ್ರದ್ದು ಡೆಡ್ ಆಪೋಸಿಟ್ಟು. ಅಂದರೆ ಕ್ಯಾರೆಕ್ಟರ್ ವೈಸ್ ಮಾತಾಡಿದ್ರೆ ತುಂಬ ಇಷ್ಟ ಆಗೋ ಪಾತ್ರ ಅಂದರೆ ಆಧ್ಯಾತ್ಮಿಕದು. ಐ ಮೀನ್ ಅವ್ರನ್ನ ಅವ್ರು ಪೋರ್ಟ್ರೇ ಮಾಡ್ಕೊಂಡಿರೋ ರೀತಿ ಆಗಿರ್ಬೋದೇನೋ, ಬಟ್ ಅವರು ಅವ್ರ ಎಕ್ಸ್ಪ್ರೆಷನ್ ವೈಸು ಅದೆಲ್ಲ ನಂಗೆ ತುಂಬ ಇಷ್ಟ. ಇನ್ನು ಸೀರಿಯಲಲ್ಲಿ TVS ಇದೆಯಲ್ಲ, ಅದ್ರ ಜೊತೆ ಎಷ್ಟು ಕನೆಕ್ಷನ್ ಇದೆ? ನಿಜವಾಗ್ಲೂ ಅದು ಕನೆಕ್ಟ್ ಆಗಿನೇ ಒಂದು ಸೀನ್ ಇತ್ತು, ಅವಳನ್ನ ಮಾರೋ ಸೀನ್ ಇತ್ತು ನನಗೆ, ಅವಳನ್ನ ಅಡ ಇಟ್ಬಿಟ್ಟು ನನ್ನ ದುಡ್ಡು ತೊಗೊಂಡು ಹೋಗೋ ಸೀನ್ ಇತ್ತು. ನಾನು ರಿಯಲಾಗೆ ನಾನು ಹತ್ಬಿಟ್ಟಿದ್ದೀನಿ, ಅಷ್ಟು ಕನೆಕ್ಟ್ ಇಲ್ಲ ನನಗೆ ಅದ್ರ ಜೊತೆ. ಅಂದರೆ ಆ ಡೈಲಾಗು, ಆ ರೈಟಿಂಗ್ ಇದೆಯಲ್ಲ, ರೈಟರು ಬರೆಯೋ ಆ ಡೈಲಾಗ್ಗಳಿಗೆ ಓದ್ತಿದ್ರೇ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಆ ಥರ ಇನ್ವಾಲ್ವ್ಮೆಂಟ್. ಹಾಂ, ಅವಳು ರಾಣಿ ಅಂತ ಕರೆಯೋದಕ್ಕೂ, ಅದ್ರ ಜೊತೆ ಮಾತಾಡೋದಕ್ಕೂ, ಅವಳು ಯಾವಾಗಲೂ ನನಗೆ ಕೈ ಕೊಡೋದಕ್ಕೂ, ಅದೆಲ್ಲ ಒಂಥರ ಕನೆಕ್ಟ್. ಓಕೆ, ನಿದ್ದೆಲ್ಲೂ ಡೈಲಾಗ್ನ ಚಡಪಡಿಸೋದೇನಾದರೂ ಇದೆಯಾ? ಇಲ್ಲ, ನಿದ್ದೆಲಿ ಅಂದರೆ ಯಾವಾಗ ನಾನು ಶೂಟಿಂಗಲ್ಲಿರುವಾಗ ಕೆಲವು ಸತಿ ರೆಸ್ಟ್ ಮಾಡ್ತಾ ಇರ್ತೀವಲ್ವಾ, ಅವಾಗ ಫುಲ್ ಒಂದು 5 ಸೆಕೆಂಡ್ ನಿದ್ದೆ ಹೋದರೂ ನಾವು ಡೀಪ್ ಸ್ಲೀಪ್ ಥರ ಅನಿಸ್ಬಿಟ್ಟಿರುತ್ತೆ. ಸೊ ಆಗ ಬಂದು ಮಲಗಿರ್ತೀವಿ, ಇವಾಗ ಜಸ್ಟ್ ಬಂದು ಮಲಗಿರ್ತೀವಿ, ಅವಾಗ ಬಂದು ಶಾರ್ಟ್ ರೇಟ್ ಇದೆ ಬನ್ನಿ ಅಂತ ಕರೆದಾಗ ಕರೆಯೋದಿಲ್ಲ, ಅವರು ಕರಿತಿದ್ದಾರೇನೋ ಅಂತ ಫೀಲ್ ಆಗಿ ಮಲಗಿದ್ರು ಬಂದೆ 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 ಅಂತ ಹೇಳಿರೋದಿದೆ. ಜೀನ್ ಇಲ್ಲ ಇಲ್ಲ, ಕನ್ಸಲ್ಲಿ ಡೈಲಾಗ್ನ ಯಾವತ್ತೂ ಕನ್ವರ್ಸ್ ಇಲ್ಲ. ರೌಡಿಸಮ್ ಅಲ್ಲೇ, ಇಲ್ಲಿ ಮನೆಯಲ್ಲೂ ಕನ್ಸಲ್ಲು ಹೇಳ್ಬಿಟ್ಟು ಇರೋ ಬರೋನೆಲ್ಲ. ಅದು ಮೇಕಪ್ ಹಾಕಿದ ತಕ್ಷಣ ಅಮೂಲ್ಯ ಆಗಿರ್ತೀನಿ, ತೆಗೆದ ತಕ್ಷಣ ನಿಶಾ ಆಗಿರ್ತೀನಿ. ಈ ಗಟ್ಟಿಮೇಳ ಸೀರಿಯಲ್ನಿಂದ ನಿಮ್ಮ ಲೈಫ್ ಎಷ್ಟು ಬದಲಾಗಿದೆ? ಹಾಂ, ತುಂಬಾ ಚೇಂಜಸ್ ಇದೆ. ಇನ್ಫ್ಯಾಕ್ಟ್ ಅಂದರೆ ಫಸ್ಟ್ ಪಾಯಿಂಟ್ ನೋಟ್ ಮಾಡ್ಕೊಂಡು ಏನು ಚೇಂಜಸ್ ಇದೆ ಅಂದರೆ, ಅದೇ ಇವಾಗ ಎಲ್ಲೋದ್ರೂ ಗುರುತಿಸ್ತಾರೆ, ಅದೊಂಥರ ಏನೋ ಒಂಥರ ಖುಷಿ, ಯಾಕಂದರೆ ನಾವು ಅದಕ್ಕೆ ಬಂದಿದ್ದಲ್ವಾ. ಸೊ ಅದೇ ಒಂದು ಕನ್ಸಲ್ಲಿ ಇಟ್ಕೊಂಡು 4 ಜನ ನಮ್ಮನ್ನೂ ನೋಡಿ ಗುರುತಿಸ್ಲಿ ಅಂತ ಅಂದ್ಕೊಂಡು ಬಂದಿದ್ದು ಸೀರಿಯಲ್ ಇಂಡಸ್ಟ್ರಿಗೆ. ಸೊ ಅದೇನೋ ಒಂಥರ ಖುಷಿ, ಎಲ್ಲೋ ಹೋದರೂ ಕಣ್ಣು ನೋಡಿದ್ರು ಕಂಡು ಹಿಡಿತಾರೆ ಆ ಥರ. ಈ ಗದೆ ನೋಡಿದ್ರೆ ಸಾಕು ಕಂಡು ಹಿಡಿದು ಬಿಡ್ತಾರೆ ಅಮೂಲ್ಯ ಅಂತ. ಸೊ ಆ ಥರ ಅದೊಂಥರ ಚೇಂಜಸ್ಸು ನನಗೆ. ನಿಮ್ಮ ಊರು ಯಾವುದು? ಸಕಲೇಶ್ಪುರ. ಹೌದಾ, ನಮ್ದು ಸಕಲೇಶ್ಪುರನೇ. ಎಲ್ಲಿ ಸಕಲೇಶ್ಪುರ? ಕಬ್ಬಿನ ಗದ್ದೆ.
ನಮ್ದು ಬಾಳೆಗದ್ದೆ ಅಕ್ಕಪಕ್ಕನೇ ಇದೆ ಆಕ್ಚುಲಿ. ಹೌದು, ಅಲ್ಲೇ ಹತ್ರ ಬರುತ್ತೆ. ಖುಷಿ ಆಯ್ತು ನೀವು ನಮ್ಮೂರವ್ರೆ ಅಂತ ಗೊತ್ತಾಯ್ತು. ನಂಗೂ ತುಂಬಾ ಖುಷಿ ಆಯ್ತು. ಏನ್ ಖುಷಿ ಆಯ್ತು ಅಂತಂದ್ರೆ ಕಬ್ಬಿನ ಗದ್ದೆ ಬಾಳೆಗದ್ದೆ ಅಲ್ವಾ, ತುಂಬಾ ಖುಷಿ ಇಬ್ರು ಗದ್ದೆಯವ್ರೆ. ಇನ್ನು ಸೆಲೆಬ್ರಿಟಿ ಆದ್ಮೇಲೆ ಪರ್ಸನಲ್ ಲೈಫಲ್ಲಿ ಏನಾದರೂ ಚೇಂಜಸ್ ಆಗಿದೆ ಅಂದರೆ ಟೈಮ್ ಕೊಡೋಕೆ ಆಗದೆ ಇರೋದು ಆ ಥರದ್ದು ಏನಾದರೂ ಆಗಿದೆಯಾ? ಆಗಿದೆ ಅಂದರೆ ಯಾವಾಗಲೂ ಎಲ್ಲ ಫ್ಯಾಮಿಲಿ ಜೊತೆ ಪಾರ್ಟಿ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು ಆ ಥರ ಎಲ್ಲ ಇರ್ತಾ ಇತ್ತು. ಬಟ್ ಇವಾಗ ಅಂತ ಏನು ಚೇಂಜಸ್ ಇಲ್ಲ. ಬಟ್ ಯಾವಾಗಲೂ ಆಚೆನೇ ಹೋಗೋದು ಅಂತ ಯಾವತ್ತೂ ಇಲ್ಲ. ಯಾವಾಗಲೂ ಒಂದು ಸತಿ ಬ್ರೇಕ್ ಸಿಕ್ಕಾಗ ಈಗಲೂ ಹೋಗ್ತೀನಿ. ಸೊ ಆ ಥರ ತುಂಬ ಚೇಂಜಸ್ ಅಂತ ಏನೂ ಆಗಿಲ್ಲ. ಯಾಕಂದರೆ ನಂಗೆ ಆ ಥರ ಏನೂ ಫೀಲ್ ಆಗಿಲ್ಲ. ನನಗೆ ನಾನೇನು ಆರಾಮಾಗಿ ಓಡಾಡ್ತಿರ್ತೀನಿ. ನನ್ನ ಫ್ರೆಂಡ್ಸ್ ಹೇಳ್ತಿರ್ತಾರೆ ಮಾಸ್ಕ್ ಕಟ್ಕೋ, ಅವ್ರಿಗೆ ಆನ್ಸರ್ ಮಾಡೋಕ್ಕಾಗಲ್ಲ ನನಗೆ. ನನ್ನ ಫ್ರೆಂಡ್ಸ್ ಹೇಳ್ತಾರೆ ಬಟ್ ನನಗೇನು ಹಂಗೆ ಅನಿಸಲ್ಲ. ಇಷ್ಟು ವರ್ಷಗಳ ಸೀರಿಯಲ್ ಜರ್ನಿಯಲ್ಲಿ ಯಾವುದಾದ್ರೂ ಮರೆಯಲಾಗದಂತಹ ಒಂದು ಇನ್ಸಿಡೆಂಟ್ ಅಥವಾ ಕ್ಷಣ ಯಾವುದಾದ್ರೂ ಇದೆಯಾ? ನಂದು ಆಲ್ಮೋಸ್ಟ್ ನನ್ನ ಎಲ್ಲ ನೈಟ್ ಶೂಟ್ಸ್ ಎಲ್ಲ ನನಗೆ ತುಂಬ ಮರೆಯೋಕ್ಕಾಗದೇ ಇರೋವಂಥದ್ದು. ಆ್ಯಂಡ್ ನನ್ನ ಬರ್ಡೇ ದಿನ ನನ್ನ ಇಡೀ ರಾತ್ರಿ ನೆನೆಸ್ಬಿಟ್ಟಿದ್ರು. ಮಳೆ ನೆನೆಯೋ ಸೀನ್ ಇತ್ತು. ಸೊ ಇಡೀ ರಾತ್ರಿ ಮಳೇಲಿ ನೆಂದು ಆಗ್ತಾ ಟ್ಯಾಂಕರ್ ತರಿಸಿ ನೆನೆಸಿ ಜಾಸ್ತಿ. ನಮ್ಮ ಸೀರಿಯಲಲ್ಲೇ ಮಳೆ ರೇನ್ ಎಫೆಕ್ಟ್ ಎಲ್ಲ ಜಾಸ್ತಿ ನಾನು ನೋಡಿದ್ದು. ರೇನ್ ಎಫೆಕ್ಟು ಮಳೇಲಿ ನೆನ್ಕೊಂಡು ಹೋಗೋದು ಯಾವಾಗಲೂ ನಾನು ಒಬ್ಳನ್ನ ನೆನೆಸ್ತಾರೆ. ಸೊ ರೇನ್ ಹುಡುಗಿ ಅಲ್ವಾ, ಎಷ್ಟಾದರೂ ಸಕಲೇಶ್ಪುರ ಅಲ್ವಾ, ಅದಕ್ಕೆ ಚೆನ್ನಾಗಿ ನೆನೆಸ್ತಾರೆ. ಆಮೇಲೆ ನನ್ನ ಪ್ರೋಮೋ ನನಗೆ ಮರೆಯೋಕ್ಕೆ ಆಗಲ್ಲ. ಇವಾಗಲೂ ನನಗೆ ನನ್ನ ಪ್ರೋಮೋ ಮಾಡಿದವರು ಡೈರೆಕ್ಟ್ರು ಹೇಳ್ತಾ ಇರ್ತಾರೆ ನಿತಿನ್ ಸರ್. ಸೊ ಅದು ಹೆಂಗಿತ್ತು ಮಳೇಲಿ ಹಿಂಗೆ ನಡ್ಕೋ ಗಾಡಿ ಟಿ ವಿ ಎಸ್ಸಲ್ಲಿ ಬರ್ತಾ ಇರ್ತೀನಿ. ಅವ್ರ ವೇದಾಂತನ ನೋಡಿ ಅಲ್ಲಿ ಜಿಸ್ಕಿಡ್ಡಾಗಿ ಬೀಳಬೇಕಿತ್ತು. ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಅಂದರೆ ಬೀಳಬೇಕಲ್ಲ. ಸೊ ಅದು ಆರ್ಟಿಫಿಷಿಯಲಾಗಿ ಬಿದ್ದರೆ ಅದು ಜನ ಆಕ್ಸೆಪ್ಟ್ ಮಾಡಲ್ಲ ಎಲ್ಲ ಆ ಥರ ತಲೆಯಲ್ಲಿ ಇಟ್ಕೊಂಡು ಬೀಳೋದು ಬಿದ್ದುಬಿಡೋಣ, ಏಟಾದರೆ ಏಟಾಗ್ಬಿಡಲಿ, ಹೆಂಗಾರು ಮಾಡಲಿ, ಶಾರ್ಟ್ ಚೆನ್ನಾಗಿ ಬಂದರೆ ಸಾಕು ಅಂದ್ಕೊಂಡು ಹೋಗಿ ನಾನು ಬಿದ್ದಿದ್ದ ಸ್ಟೈಲ್ ನೋಡಿ ಎಲ್ಲರಿಗೂ ಭಯ ಆಗೋಗ್ಬಿಟ್ಟಿತ್ತು. ಆದರೆ ನಿಜವಾಗ್ಲೂ ಬಿದ್ದಿದ್ದೆ. ಬಟ್ ನಾನು ಬಚಾವಾಗ್ಬಿಟ್ಟು ಗಾಡಿ ಸರಿಯಾಗಿ ಬೀಳಿಸಿದ್ದೆ. ಬಟ್ ಅದೆಲ್ಲ ಒಂದು ಮೆಮೊರೇಬಲ್ ಥಿಂಗ್ ನನಗೆ. ನಿಮ್ಮ ಈ ಬೆಳವಣಿಗೆ ನೋಡಿ ಅಪ್ಪ ಅಮ್ಮಗೆ ಎಷ್ಟು ಖುಷಿಯಾಗಿದೆ? ತುಂಬಾ ಖುಷಿ ಪಡ್ತಾರೆ. ಯಾಕಂದರೆ ನಾಲ್ಕು ಜನ ರೆಕಗ್ನೈಸ್ ಮಾಡ್ತಾರಲ್ಲ, ಆಮೇಲೆ ಅವ್ರಿಗೂ ಬಂದು ನಿಮ್ಮ ಮಗಳು ಹಾಗೆ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಸೊ ಅವ್ರಿಗೂ ಒಂಥರ ಪ್ರೌಡ್ ಫೀಲು, ನನಗೂ ತುಂಬ ಖುಷಿಯಾಗುತ್ತೆ. ಅವರು ಆ ಮುಖದಲ್ಲಿ ಖುಷಿ ನೋಡೋದೇ ಬೇರೆ ಅಲ್ವಾ. ಸೊ ಏನೋ ಒಂಥರ ಖುಷಿ, ಇಡೀ ಫ್ಯಾಮಿಲಿಗೆ ಒಂಥರ ಪ್ರೌಡ್ ಫೀಲ್, ನನ್ನ ಫ್ರೆಂಡ್ಸಿಗೆ ಒಂಥರ ಹೆಮ್ಮೆ ಆದಂಥ ವಿಷಯ. ನೈಟ್ ಶೂಟ್ಸ್ ಅಂತೆಲ್ಲ ಹೇಳ್ತಾ ಇದ್ರಿ, ಫ್ರೆಂಡ್ಸ್ ಅಂತ ಹೇಳಿದ್ರಿ, ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆಲ್ಲ ಟೈಮ್ ಸಿಗುತ್ತಾ? ಅದಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೆ ಟೈಮ್ ಮಾಡ್ಕೊಂಡು ಹೋಗಿರ್ತೀನಿ. ಸೊ ಯಾವಾಗಲೂ ಜಾಸ್ತಿ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದಕ್ಕೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ವಲ್ಪ ನಂಗೆ ಜಾಸ್ತಿ ಇಷ್ಟ. ಸೊ ಹಾಗಾಗಿ ಅದಕ್ಕೆ ಟೈಮ್ ಇಲ್ಲ ಅಂದರೂ ಒಂದಿನ ತಿಂಗಳಲ್ಲಿ ಒಂದಿನ ಎರಡು ದಿನ ಟೈಮ್ ಮಾಡ್ಕೊಂಡು ಹೋಗ್ತೀನಿ. ಈ ಅಮೂಲ್ಯ ಅನ್ನೋ ಪಾತ್ರ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಎಷ್ಟು ಪರಿಣಾಮ ಬೀರಿದೆ? ಕ್ಯಾರೆಕ್ಟ್ರನ್ನ ಅಷ್ಟು ಇನ್ವಾಲ್ವ್ ಆಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಜನ. ಅಂದರೆ ನೀವು ಅವ್ರಿಗೆ ನನ್ನ ಕ್ಯಾರೆಕ್ಟರು ಆ ಬೋಲ್ಡ್ನೆಸ್ಸು ಆ ಹುಡುಗಿ ಎಲ್ಲನೂ ಫೇಸ್ ಮಾಡೋದು, ಮನೆ ಪರಿಸ್ಥಿತಿ ಆಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಹಾಗೆ ಅವಳ ಪರ್ಸ್ನಲ್ ವಿಷಯ ಆಗಿರ್ಬೋದು ಅಥವಾ ಪಬ್ಲಿಕ್ನೇ ಆಗಿರ್ಬೋದು ಅಮೂಲ್ಯ. ಸೊ ಅದನ್ನೆಲ್ಲನೂ ಫಾಲೋ ಮಾಡ್ತಾರೆ ಜನ. ಅಕ್ಕ ನೀವು ಹಂಗೆ ಮಾಡ್ತೀರಾ, ಅಷ್ಟು ಧೈರ್ಯದಿಂದ ಮಾಡ್ತೀರಾ, ನಾನು ಹಾಗೆ ಇರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಅದೆಲ್ಲ ನನ್ನ ಇನ್ಸ್ಟಾನಲ್ಲೂ ನೋಡಿದ್ದ ಮೆಸೇಜಸ್ಗಳೆಲ್ಲ ಕಳಿಸ್ತಾರಲ್ಲ, ಆಗೇನೋ ಖುಷಿಯಾಗುತ್ತೆ. ಓಕೆ, ನನ್ನ ಒಂದು ಕ್ಯಾರೆಕ್ಟ್ರ್ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡ್ತಿದೆ ಅಂತ ಒಂದು ಖುಷಿಯಾಗುತ್ತೆ. ಆ್ಯಂಡ್ ನಾನು ಅಷ್ಟೇ ಇಷ್ಟು ಮಾತಾಡ್ತಿರ್ಲಿಲ್ವ ನಾನು ಮುಂಚೆ ಈ ಅಮೂಲ್ಯ ಮಾಡಿ ಮಾಡಿ ಅಟ್ಲೀಸ್ಟ್ ಇಷ್ಟು ಮಾತಾಡೋಕ್ಕೆ ಒಂದು ನೆಕ್ಸ್ಟ್ ಸ್ಟೆಪ್ಗೆ ಬಂದಿದ್ದೀನಿ ನಾನು. ಅಮೂಲ್ಯಗೂ ನಿಶಾಗೂ ಇರೋವಂಥ ಒಂದು ಅಜಗಜಾಂತರ ವ್ಯತ್ಯಾಸ ಅಂದರೆ ಯಾವುದು? ಅದೇ ಮಾತು. ಓಕೆ, ಮಾತು. ಇಷ್ಟು ಜರ್ನಿ ಈ ಬಂದ್ರಿ ನೀವು, ಈ ಜರ್ನಿನ ಹಿಂತಿರುಗಿ ನೋಡಿದಾಗ ಏನು ಅನಿಸುತ್ತೆ? ಅಂದ್ಕೊಂಡಿರಲಿಲ್ಲ ಈ ಮಟ್ಟದಲ್ಲಿ ಒಂದು ನಾನು ಹೆಸರು ಆಗಿದ್ದೀನಿ, ಈ ಒಂದು ಫೇಮ್ ಬರುತ್ತೆ ನನಗೂ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮಾಡ್ಕೊಂಡು ಹೋಗ್ತೀನಿ, ಚಿಕ್ಕ ಪುಟ್ಟದ್ದು ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಈ ಥರ ಒಂದು ಒಳ್ಳೆಯ ಪಾತ್ರ ಸಿಕ್ಕಿರೋದು ನನ್ನ ಪುಣ್ಯನೇ. ನನ್ನ ಕ್ಯಾರೆಕ್ಟರ್ನಲ್ಲಿ ನಾನು ಹೆಂಗೆ ಬೇಕಿದ್ರೂ ಆಟಾಡ್ಬೋದು. ನನ್ನ ಕ್ಯಾರೆಕ್ಟ್ರಲ್ಲಿ ಒಂದು ಸತಿ ಡಲ್ಲಾಗೂ ಇರ್ತಾಳೆ ಅಮೂಲ್ಯ, ಅಷ್ಟೇ ಎಮೋಷ್ನಲು ಕೂಡ, ಅಷ್ಟೇ ಬಜಾರಿ ಕೂಡ. ನವರಸಕ್ಕೂ ಜಾಗ ಇದೆ, ಅದು ಎಲ್ಲ ಕ್ಯಾರೆಕ್ಟರ್ಗೂ ಸಿಗಲ್ಲ. ಸೊ ನನಗೊಂಥರ ಲಕ್ ನನಗೆ ಫಸ್ಟೇ ನನಗೆ ಅಳುಮುಂಜಿ ಕೊಡದೆ ಈ ಥರ ಬೋಲ್ಡಾಗಿರುವಂಥ ಕ್ಯಾರೆಕ್ಟರ್ ಕೊಟ್ಟಿರೋದು ನನ್ನ ಪುಣ್ಯ. ಅದೇ ತುಂಬ ಖುಷಿಯಾಗುತ್ತೆ. ನಾನು ಹಾಡು ಹೇಳ್ಕೊಂಡು ಸುಮಾರು ಸ್ಟೇಜ್ ಶೋಸ್ ಕೊಟ್ಕೊಂಡು ಬಂದು
ಆಮೇಲೆ ಅದು ಆ್ಯಂಕರಿಂಗ್ ಮಾಡಿಕೊಂಡು ಅದಾದಮೇಲಿಂದ ಒಂದು ಸೀರಿಯಲಲ್ಲಿ ತಂಗಿ ಪಾತ್ರ ಮಾಡಿ ಈಗ ಹೀರೋಯಿನ್ ಆಗಿ ಅದು ಒಂದು ಇಡೀ ಕರ್ನಾಟಕಕ್ಕೆ ಗೊತ್ತಾಗೋ ರೀತಿ ಆಗಿರೋದ್ರಿಂದ ತುಂಬ ಖುಷಿಯಾಗುತ್ತೆ. ಮಾತಾಡಿ ಬಹಳ ಖುಷಿಯಾಯಿತು. ನೀವು ಹೇಳ್ತಾ ಇದ್ರಿ ಇನ್ನೂ ತುಂಬ ಸಾಧನೆ ಮಾಡೋದಿದೆ, ಕನಸಿದೆ ಅಂಥೇಳಿ. ಸೊ ಏನೆಲ್ಲ ನಿಮ್ಮ ಕನಸುಗಳಿದೆಯೋ ಅದೆಲ್ಲವೂ ಕೂಡ ಸಾಕಾರ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೀವು ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಕ್ವೆಶನ್ಸ್ನ ಫ್ರೇಮ್ ಮಾಡ್ಕೊಂಡು ಬಂದಿದ್ರಿ, ತುಂಬ ಎಂಜಾಯ್ ಮಾಡಿದೆ. ಇನ್ಫ್ಯಾಕ್ಟ್ ನಾನು ಇದುವರೆಗೂ ಮಾಡಿದ ಇಂಟರ್ವ್ಯೂನಲ್ಲಿ ಈ ಒಂದು ಇಂಟರ್ವ್ಯೂನ ತುಂಬಾ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು.